सुरेश गौड़ है माने बसोरा जवरे माने मुद्दे अनुगे उड़े सहस्र सहस्र संख्येली सेरिरुवंत ನನ್ನ ಆತ್ಮೀಯ ಬಂಧುಗಳೇ, ಹಿಂದೆ ಸುರೇಶ್ ಗೌಡ್ರು ಈ ಕ್ಷೇತ್ರಕ್ಕೆ ಇಡೀ ರಾಜ್ಯದಲ್ಲೇ ಮಾದರಿಯಾದಂತ ಒಬ್ಬ ಶಾಸಕರಂತೆ ಕೆಲಸ ಮಾಡಿದ್ರು. ಬಹುಶಃ ನಾನೆಂದು ನಿರೀಕ್ಷೆ ಮಾಡಿರಲಿಲ್ಲ, ಸುರೇಶ್ ಗೌಡ್ರು ಕೆಲವು ಸಾವಿರ ಮತಗಳಿಂದ, ದ್ರೋಹದಿಂದ, ಮೋಸದಿಂದ ಸೋಲ್ಬಹುದು ಅಂತ ನಾವು ನೀವು ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಈ ಬಾರಿ 50,000 ಹೆಚ್ಚಿನ ಅಂತರದಲ್ಲಿ ಸುರೇಶ್ ಬಹುಶಃ ನಾನು ಹೇಳ್ತಾ ಇದ್ದೆ, ಒಬ್ಬ ಆದರ್ಶ ಶಾಸಕ ಹೇಗೆ ಇರಬೇಕು ಅಂತ ಹೇಳಿದ್ರೆ ಸುರೇಶ್ ಗೌಡನ ಹೋಗಿ ನೋಡ್ಕೊಂಡು ಬನ್ನಿ ಅಂತ ನಾನು ಹೇಳ್ತಾ ಇದ್ದೆ. ಅಂತ ವ್ಯಕ್ತಿಯನ್ನ ಚುನಾವಣೆಯಲ್ಲಿ ಕೆಲವೇ ಮತಗಳಿಂದ ಮೋಸದಿಂದ ಸೋಲಿಸಿದ್ದೀರಾ. ಇವತ್ತು ಸುರೇಶ್ ಗೌಡ್ರು, ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ, ಮುಂದೆ ಬರುವಂತ ದಿವಸಗಳಲ್ಲಿ ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡುವಂತ ಕೆಲಸವನ್ನು ಮುಂದುವರಿಸುತ್ತೇನೆ. ಸುರೇಶ್ ಗೌಡ್ರ ಅಂತ ವ್ಯಕ್ತಿ ನಿಮಗೆ ಸಿಗೋದಿಲ್ಲ. ಒಬ್ಬ ಆದರ್ಶ ಶಾಸಕನಾಗಿ ಕೆಲಸ ಮಾಡುವಂತವ್ರಿಗೆ ಹಿನ್ನಡೆ ಆಯ್ತು, ಪರವಾಗಿಲ್ಲ. ಈ ಚುನಾವಣೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರು, ತಾಯಂದಿರು ನೀವೆಲ್ಲ ಒಟ್ಟಾಗಿ ಸೇರಿ ಸುರೇಶ್ ಗೌಡ್ರನ್ನ 50,000 ಹೆಚ್ಚಿನ ಹಂತದಲ್ಲಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಒಬ್ಬ ಆದರ್ಶ ಶಾಸಕನಾಗಿ ಕೆಲಸ ಮಾಡಿದ್ದವ್ರಿಗೆ ಹಿನ್ನಡೆಯಾದಂತಹದ್ದು ಯಾರು ಸಹಿಸಕ್ ಸಾಧ್ಯ ಇಲ್ಲ. ಮೋಸದಿಂದ ಅವ್ರನ್ನ ಸೋಲಿಸಿದರೆ ಮತ್ತೊಮ್ಮೆ ಆ ರೀತಿಯ ಘಟನೆ ಆಗದ ರೀತಿಯಲ್ಲಿ ನೀವೆಲ್ಲ ಒಟ್ಟಾಗಿ ಒಂದಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಭೇದ ಭಾವನೆ ಇಟ್ಕೊಳ್ಳದೇನೆ ಎಲ್ಲರೂ ನಮ್ಮ ತಾಯಿಯಂದರು ಕೆಲಸ ಮಾಡಬೇಕು. ಇವತ್ತು ತಾಯಿ ನಾವು ಹೇಳಿದ್ದೇವೆ, ವಿಧವೆಯರ ಮಾಸಿಕ ಪಿಂಚಣಿಯನ್ನ 8 ರಿಂದ 2,000 ಏರಿಸ್ತೇವೆ. ಪ್ರತಿ ತಿಂಗಳು 5 ಕೆಜಿ ಅನ್ನ ಜೊತೆಗೆ ಈಗಿರೋ 5 ಕೆಜಿ ಜೊತೆಗೆ ಮತ್ತೆ 5 ಕೆಜಿ ಸೇರಿಸಿ ನಿಮಗೆ ಕೊಡಲಿದ್ದೇವೆ. ಹೀಗೆ ಈ ಒಂದು ಇವತ್ತು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡುವುದನ್ನ ಅಕ್ಷರಶಃ ಜಾರಿಗೆ ತರೋರಿದ್ದೇವೆ. ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕ ಒಂದು ಮಾದರಿ ರಾಜ್ಯವಾಗಿರೋದ್ರೆ ಅನುಮಾನ ಬೇಡ. ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸಂಸದರಾದ ಬಸವರಾಜ್ ಅವರು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮುದ್ದಹನುಮೇಗೌಡರು ಹಿಂದೆ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ಸುರೇಶ್ ಗೌಡ್ರನ್ನ 50,000 ಹೆಚ್ಚಿನ ತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಟ್ಟು ನಿಮ್ಮ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೈಗೊಂಡು ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೆ ಒಂದು ಚಿನ್ನದ ಮಾತನ್ನ ಮುಗಿಸ್ತೇನೆ. ಬಲೂ ಭಾರತ್ ಮಾತಾ ಕೇಳಿ.